ಹೊಡೆದಾಗ್ಲಿ ಗೊತ್ತಾಯ್ತೇನೋ ಬಡ ಅವ್ನು ಇನ್ನೊಂದು ಜನ್ಮ ಕೊಟ್ಟಂಗೆ ಇವೆಲ್ಲನೂ ತೋಳಿ ಕೆಲ್ದೂರು ಗ್ರಾಮ ಶ್ರೀನಿವಾಸಪುರ ತಾಲೂಕು. ಅವರು ಒಂದು ಡೆಲಿವರಿಗೆ ಅಡ್ಮಿಟ್ ಆಗಿದ್ದಾರೆ. ಅವರೊಂದು ಮಗುಗೆ ಇಲ್ಲಿ ಜನ್ಮ ನೀಡಿದ್ದಾರೆ. ಇಲ್ಲಿ 7 ಡೇಸ್ ಓಲ್ಡ್ ಮಗು ಅದು. ಸೊ ವಾರ್ಡಲ್ಲಿ ಅವರು ICU ನಿಯೋನ್ಯಾಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿ ಆ ಮಗು ಇರುವಂತಹ ಸಂದರ್ಭದಲ್ಲಿ ತಾಯಿ ತುಂಬಾ ನಿದ್ದೆ ಹೋಗಿದ್ದಾರೆ. ಅವರಲ್ಲಿ ಈ ಹುಡುಗ ಅವರ ಸಂಬಂಧಿ ಕಾರ್ತಿಕ್ ಅಂತ ಮತ್ತೆ ಇನ್ನೊಬ್ರು ಅವರ ತಾಯಿ ಸಹ ಅಲ್ಲಿರ್ತಾರೆ. ಬಟ್ ಸಂಜೆ ಒಂದು 3-4 ಗಂಟೆ ಸಮಯದಲ್ಲಿ ಒಂದು 3 ಜನ ಹೆಂಗಸರು ಅವರು ಅಲ್ಲಿ ಅಡ್ಮಿಟ್ ಆಗಿರುವಂಥ ಒಂದು ಸೋಗಿನಲ್ಲಿ ವಾರ್ಡಲ್ಲಿ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ನಂದಿನಿ ಅವರ ಮಗುವನ್ನು ಒಂದು ಬ್ಯಾಗಲ್ಲಿ ವ್ಯಾನಿಟಿ ಬ್ಯಾಗಲ್ಲಿ ಕದ್ಕೊಂಡು ಕಿಡ್ನ್ಯಾಪ್ ಮಾಡಿ ಅಲ್ಲಿಂದ ಇಮಿಡಿಯೇಟ್ಲಿ ಆಚೆ ಬಂದು ಅಲ್ಲಿಂದ ಹೋಗೋದೇ ಹೊರಟಿರ್ತಾರೆ. ಬಟ್ ತಾಯಿ ಮಗ ಇಬ್ಬರು ಮಲಗಿರ್ತಾಳೆ. ಆಗ ಕಾರ್ತಿಕ್ ಅವರ ಅಜ್ಜಿನ ಎಚ್ಚರಿಸಿ ಈ ಥರ ಒಂದು ಯಾರೋ ಇಲ್ಲಿ ಬಂದು ತಗೊಂಡೋದ್ರು ಅಂತ ಹೇಳಿದ್ರೆ ಅಜ್ಜಿ ಅವ್ರ ಹಿಂದೆನೇ ಬರ್ತಾರೆ. ಹಿಂದೆ ಬಂದಾಗ ವ್ಯಾನಿಟಿ ಬ್ಯಾಗ್ ನೋಡಿರಲ್ಲ, ಅವರು ಮಗು ಅಂತಲೂ ಗೊತ್ತಿರಲ್ಲ. ವಾಪಸ್ ಬಂದ ನಂತರ ಗೊತ್ತಾಗುತ್ತೆ ಆವಾಗ ಮಗು ಅಲ್ಲಿಂದ ಮಿಸ್ಸಿಂಗ್ ಆಗಿದೆ ಅಂತೇಳಿ. ಈಗ ಕಾರ್ತಿಕ್ನ ಒಂದು ಸಮಯ ಪ್ರಜ್ಞೆಯಿಂದ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಯಾರೂ ಇರಲಿಲ್ಲ, ಮತ್ತು ಪಬ್ಲಿಕ್ಕು ಗೊತ್ತಿರಲಿಲ್ಲ ಈ ಮಗುನ ತಗೊಂಡು ಹೋಗ್ತಾ ಇದ್ರಂತ. ಸೊ ಕಾರ್ತಿಕ್ ನೀಡಿದಂಥ ಒಂದು ಸುಲಭ ಮೇರೆಗೆ ಅಲ್ಲಿರುವಂಥ CCTVನ ಚೆಕ್ ಮಾಡಿದಾಗ ಈ ವಿಷಯ ಬೆಳಕಿಗೆ ಬರುತ್ತೆ. ನಮ್ಮ ಕೋಲಾರ ಜಿಲ್ಲೆಯ ಆ್ಯಕ್ಟಿವ್ ಎಲ್ಲ ಮಾಧ್ಯಮ ಮಿತ್ರರು ಇದನ್ನು ಇಮಿಡಿಯೇಟ್ಲಿ ಚೆಕ್ ಮಾಡಿ ನನ್ನ ಗಮನಕ್ಕೆ ತಂದಿರ್ತಾರೆ. ಹಾಗಾಗಿ ನಾವು ಮತ್ತು ನಮ್ಮ ಅಡಿಷನಲ್ SP ಭಾಸ್ಕರ್ ಅವರು, ನಮ್ಮ DSP ಮಲ್ಲೇಶ್ ಅವರು ಇದನ್ನು ತುಂಬ ಗಂಭೀರವಾಗಿ ತಗೊಂಡು ನಾವೆಲ್ಲ ಶ್ರೀನಿವಾಸಪುರದಲ್ಲಿದ್ವಿ. ಇಮಿಡಿಯೇಟ್ಲಿ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಪೊಲೀಸ್ ಪೇಜು, ಸೋಷಿಯಲ್ ಮೀಡಿಯಾ ಪ್ಲೇಸಸ್ಸಲ್ಲಿ ಆಲ್ರೆಡಿ ಮಾಧ್ಯಮ ಮಿತ್ರರು ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲ ಕಳಿಸಿದ್ದೀರಾ. ಅದನ್ನು CCTV ಚೆಕ್ ಮಾಡಿದಾಗ 3 ಜನ ಇಲ್ಲಿ ಬಂದು ಮಗುನ ವ್ಯಾನಿಟಿ ಬ್ಯಾಗಲ್ಲಿ ತಗೊಂಡು ಇಲ್ಲಿಂದ ಹೊರಟಿದ್ರಂತ ದೃಢಪಟ್ಟಿದ್ದೆ. ಸೊ ಈಗ ತಕ್ಷಣ ಕಾರ್ಯಪ್ರವೃತ್ತರಾದಂಥ ಟೌನ್ ಇನ್ಸ್ಪೆಕ್ಟರ್, ನಮ್ಮ ವುಮೆನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆದಂಥ ಶಂಕರಾಚಾರ್ಯ ಅವರು ಮತ್ತು ಅವರ ತಂಡ ಎಲ್ಲ CCTV ಚಾನೆಯನ್ನು ಹುಡ್ಕೊಂಡು ಹೋದಾಗ ಅವರು ಕೋಲಾರ ಬಿಟ್ಟಿರೋದು ನಮಗೆ ಗೊತ್ತಾಗುತ್ತೆ. ಸೊ ಇದಾದ ನಂತರ ಅವರು ಸುಮಾರು ಮಾಲೂರು ಟೌನ್ಗೆ ಒಂದು 6 ಗಂಟೆಗೆ ಮಾಲೂರು ಟೌನ್ ರೀಚ್ ಆಗಿರ್ತಾರೆ. ಆಗ ಆ ಮಾಲೂರು ಟೌನ್ ಬಸ್ ಸ್ಟ್ಯಾಂಡಲ್ಲಿ ಆಟೋ ಡ್ರೈವರ್ ಆಗಿರುವಂತಹ ಅವರ ನವೀನ್ ಕುಮಾರ್ ಸನ್ ಆಫ್ ನಾರಾಯಣ ಸ್ವಾಮಿ ಅವರು ಸಹ ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತರಾದಂತಹ PC ಆಗಿದ್ದಾರೆ. ಅವರು ಆಟೋ ಡ್ರೈವರ್ ವೃತ್ತಿ ಮಾಡ್ತಾ ಇದ್ರು. ಆ ನವೀನ್ ಕುಮಾರ್ ಹತ್ರ ಬಂದು ಈ ಲೇಡಿ ಮತ್ತು 3 ಜನ ಲೇಡೀಸ್ ಬಂದು ನಾವು ಆಲಂಬಾಡಿ ಗೇಟ್ಗೆ ಹೋಗಬೇಕು ಬರ್ತೀರ ಅಂತ ಹೇಳಿದಾಗ ಯಾವುದಮ್ಮ ಅಂತ ಹೇಳಿದ್ರೆ ಅದಕ್ಕೆ 450 ರೂಪಾಯಿ ಬಾಡಿಗೆ ಆಗುತ್ತೆ ಅಂದರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಗ ಅವ್ರನ್ನ ಆಟೋದಲ್ಲಿ ತಗೊಂಡು ಆಲಂಬಾಡಿ ಗೇಟ್ಗೆ ಇವರಲ್ಲಿ ಬಿಟ್ಟಿರ್ತಾರೆ. ಆಗ ಬಿಟ್ಟ ಸಂದರ್ಭದಲ್ಲಿ ಅವ್ರ ಹತ್ರ ದುಡ್ಡಿರಲ್ಲ, ಹಾಗಾಗಿ ಈ ಆಟೋ ಡ್ರೈವರ್ 450 ರೂಪಾಯಿನ ಫೋನ್ಪೇ ಮಾಡಿರ್ತಾರೆ. ಸೊ ಅವರು ಹೋದ ನಂತರ ಈ ಹುಡುಗ ಬಂದು ಮನೆಯಲ್ಲಿ ಮಲಗಿದ್ದಾರೆ. ಅಷ್ಟರಲ್ಲಿ ನಮಗೆ ಕೋಲಾರದಿಂದ CCTV ತಿರ್ಗಿ ಯಾವ ನಮಗೆ ಟೌನ್ ಬಿಟ್ಟಾದ್ಮೇಲೆ ತಿರ್ಗಿ ಯಾವುದು ಲೊಕೇಶನ್ ನಮಗೆ ಬಂದಿರಲಿಲ್ಲ. ರಾತ್ರಿಯೆಲ್ಲ ನಾವೆಲ್ಲ ತುಂಬ ಗಾಬರಿಯಲ್ಲಿದ್ವಿ. ಸೊ ತಕ್ಷಣ ನಮ್ಮ DSP ಮಲ್ಲೇಶ್ ಅವರು ಜಿಲ್ಲೆಯಲ್ಲಿರುವಂತಹ ಎಲ್ಲ ಪೊಲೀಸ್ ಠಾಣೆಗಳಿಗೆ ನಾವು ಮಾಹಿತಿ ಕೊಟ್ಟಿರ್ತೀವಿ, ಹಾಗಾಗಿ ಎಲ್ಲ ಬೀಟ್ ಸಿಬ್ಬಂದಿಗಳಿಗೆ ಅಲ್ಲಿರುವಂಥ ಲೋಕಲ್ ಪ್ರೆಸ್ ಅವ್ರಿಗೆ ಲೋಕಲ್ ಮೀಡಿಯಾವ್ರಿಗೆ ಸಹ ಕಳಿಸಿರ್ತಾರೆ. ಈ ಪೈಕಿ ನಮ್ಮ ಮಾಲೂರು ಇನ್ಸ್ಪೆಕ್ಟರ್ ವಸಂತ್ ಅವರು ಅಲ್ಲಿರುವಂಥ ಲೋಕಲ್ ಆಟೋ ಡ್ರೈವರ್ಸು ಮತ್ತು ಕನ್ನಡಪರ ಸಂಘಟನೆಗಳು ವಿವಿಧ ಸಂಘಟನೆಗಳು ಎಲ್ಲರಿಗೂ ಈ ಥರ ಮಗು CCTV ಫುಟೇಜ್ ನೀವೇನು ಕಳಿಸಿದ್ರೆ ಮಾಧ್ಯಮ ಮಿತ್ರರು ಇಲ್ಲಿ ಏನು ನೋಡಿದ್ವಿ ಅದನ್ನು ಕಳಿಸಿದ ಮೇಲೆ ಅವ್ರಿಗೆ ನೆಟ್ವರ್ಕ್ ಸಿಗಲ್ಲ. ಅವರು ಸುಮಾರು 9 ಗಂಟೆಗೆ ಬಂದು ವಿಡಿಯೋ ನೋಡಿದಾಗ ನಾನೇ ಇವ್ರನ್ನೇ ನಾನು ಡ್ರಾಪ್ ಮಾಡಿದ್ದಿಲ್ಲ ಅಂತ ಹೇಳಿ ತಕ್ಷಣ ಅವರು ಗಾಬರಿಯಿಂದ ಇಟ್ಕೊಂಡು ನಮ್ಮ ಠಾಣೆಯಲ್ಲೇ ಇದ್ದಂಥ ವಸಂತ್ ಅವರಿಗೆ ಸರ್ ತಾವೇನು ವಿಡಿಯೋ ಕಳಿಸಿದ್ರೆ ಅವರು ನಾನೇ ಡ್ರಾಪ್ ಮಾಡಿದ್ದೀನಿ ಅಂಥೇಳಿ ಅವರು ಬಂದರು ಅಲ್ಲಿಗೆ. ಇಮಿಡಿಯೇಟ್ಲಿ ವಸಂತ್ ಜೊತೆ ಅಂತ ಅವರು ಅಂಜಪ್ಪ ಮತ್ತು PC ಮೋಹನ್ ಮತ್ತು ಇದೇ ಆಟೋ ಡ್ರೈವರ್ಸ್ ಆದಂತಹ ನಾಗರಾಜ್, ಕಿರಣ್, ರಾಜೇಶ್ ಅವರು ಮತ್ತು ನಮ್ಮ ಶಂಕರಾಚಾರಿ ಸಿಬ್ಬಂದಿ ಇವರಾದಂಥ ರಮೇಶ್ ಮತ್ತು ಸುರೇಶ್, ಮಂಜುನಾಥ್, WPC ಪವಿತ್ರ ಅವರು, ದೆನ್ ವಸಂತ್ ಅವರ ಹರೀಶ್ ಅವರ CPI ಟೌನಲ್ಲಿ ಬಾಬು ಯಾದವ್, ಮಂಜುನಾಥ್,
ಶ್ಯಾಮೂರ್ತಿ, ಮುರಳಿ ಮೋಹನ್, ಇವರು ಕಾರ್ತಿಕ್ ಎಲ್ಲ ಟೀಮ್ಗಳು ಇಮಿಡಿಯೇಟ್ಲಿ ಆರೋಪಿನ ಬೆನ್ನಿಟ್ಟದಕ್ಕೆ ಮಾಲೂರು ಹೋದರು. ರಾತ್ರಿ 10 ಟೀಮ್ ಮಾಡಿಕೊಂಡು ಹೋದಾಗ ಈ ಮೊಬೈಲ್ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ, ಇವರು ಯಾವ ಕಡೆ ಹೋಗಿದ್ರು ಅನ್ನೋದು ನಮಗೆ ಗಮನ ಇರೋದಿಲ್ಲ. ಹಾಗಾಗಿ ಇದು ಸಂಬಂಧಪಟ್ಟಂಗೆ ನಮ್ಮ ಟೆಕ್ನಿಕಲ್ ಟೀಮಲ್ಲಿ ಇರುವಂತಹ ನಮ್ಮ ಭಾಸ್ಕರ್, ನಾಗರಾಜು ಮತ್ತು ಲೋಕೇಶು, ಮುರಳಿ ಅವರೆಲ್ಲ ಸಹ ತಕ್ಷಣ ನಾವು ಇಲ್ಲಿ ಬೆರಿಕೆ ಪೊಲೀಸ್ ಸ್ಟೇಷನ್ ಅಂದರೆ ತಮಿಳ್ನಾಡು, ಸೊ ಏನಿದ್ರು ತಮಿಳ್ನಾಡು ಹತ್ತಿಮೇಲೆ ಇರುತ್ತೆ ಅಂತ ಹೇಳಿ ಅಲ್ಲಿ ಹೋಗಿ ಎಲ್ಲ ಲೋಕಲ್ ಅಲ್ಲಿರುವಂಥ ಪೊಲೀಸ್, ತಮಿಳ್ನಾಡು ಪೊಲೀಸ್ಗೆ ರಾತ್ರಿ ಎಲ್ಲ ಅಲರ್ಟ್ ಮಾಡಿದ್ದಾರೆ. ಆವಾಗ ಈ ವಿಡಿಯೋಸ್ ಎಲ್ಲ ಸಹ ನಮ್ಮ ಟೀಮ್ ಅವರು ತಮಿಳ್ನಾಡು ಪೊಲೀಸ್ಗೆ ಕಳಿಸಿದ ನಂತರ ಅವರು ಹೊಸೂರು ಟೌನಲ್ಲಿ ಈ ಎಮ್ಮ ಇರೋದು ಸ್ವಲ್ಪ ಮಾಹಿತಿ ಕೊಡ್ತಾರೆ. ಅಷ್ಟರಲ್ಲಿ ನಮಗೆ ಟೆಕ್ನಿಕಲ್ ಡೇಟಾ ಸಹ ಬಂದಿರುತ್ತೆ. ಸೊ ಆಮೇಲೆ ಶಂಕರಾಚಾರ್ಯ ಮತ್ತು ನಮ್ಮ ಹರೀಶ್ ಅವರು ಅಲ್ಲಿ ಬೆನ್ನು ಇಟ್ಟಿದಾಗ ಅವರು ಅಲ್ಲಿ ಮನೆಯಲ್ಲಿ ಇರೋದಿಲ್ಲ. ಈ ಹೊತ್ತಿಗೆ ಯಾರು ಕಿಡ್ನಾಪ್ ಶಿಲ್ಪಾ ಅಲಿಯಾಸ್ ಸ್ವಾತಿ ಅಂತೇಳಿ ಅವರು ಈಗ ಪ್ರಾಥಮಿಕ ವಿಚಾರಣದಲ್ಲಿ ನಮಗೇನು ಗೊತ್ತಾಗಿದೆ ಅಂದರೆ ಅವ್ರಿಗೆ ಇಲ್ಲೆಲ್ಲೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಬ್ಬರ ಜೊತೆ ಕಾಂಟ್ಯಾಕ್ಟ್ ಇತ್ತು, ಅವ್ರಿಗೆ ಮಗುವಿನ ಒಂದು ಅವಶ್ಯಕತೆ ಇತ್ತು, ಕೊಡೋದಕ್ಕೆ ಮಾತುಕತೆ ಮಾಡ್ತಾಯಿದ್ರು ಅನ್ನೋದು ಅವ್ರನ್ನ ಅವ್ರದ್ದು ಫೋನ್ ನಂಬರ್ ಮೇಲೆ ನಾವೆಲ್ಲ ಅನಾಲಿಸಿಸ್ ಮಾಡಿದಾಗ ಈ ಕಾಂಟ್ಯಾಕ್ಟ್ಸ್ ಯಾರ ಜೊತೆ ಇರೋದು ಗೊತ್ತಾಗುತ್ತೆ. ಹಾಗಾಗಿ ನಾವು ಹುಡುಕೋ ಸಂದರ್ಭದಲ್ಲಿ ಜಿಲ್ಲೆಲ್ಲ ಹೈ ಅಲರ್ಟ್ ಇರ್ತೀವಿ. ಅವರು ಇನ್ನೇನೋ ಟಿವಿನಲ್ಲಿ ಅಷ್ಟೊತ್ತಿಗೆ ಮಾಧ್ಯಮ ಮಿತ್ರರೆಲ್ಲ ಸಹ ತಾವೆಲ್ಲ ಟಿವಿನಲ್ಲಿ ಇದನ್ನು ಫ್ಲ್ಯಾಶ್ ಮಾಡಿದ್ದೀರಾ, ಸೋಷಿಯಲ್ ಮೀಡಿಯಾ ಫ್ಲ್ಯಾಶ್ ಮಾಡಿದ ತಕ್ಷಣ ಇಲ್ಲಿ ಪೊಲೀಸರಿಗೆ ಇದು ಗೊತ್ತಾಗುತ್ತಂತ ಗಾಬರಿಯಿಂದ ದೇ ಕೇಮ್ ಬ್ಯಾಕ್ ಟು ಕೋಲಾರ್ ಟೌನ್. ಕೋಲಾರ್ ಟೌನಲ್ಲಿ ಬಂದು ಮಗುನ ಬಿಡಬೇಕು ಅಥವಾ ನಮಗೇನೋ ತಲೆಗೆ ಬರುತ್ತೆ ಅನ್ನೋ ಉದ್ದೇಶದಲ್ಲಿ ದೇ ಹ್ಯಾವ್ ಕೇಮ್ ಬ್ಯಾಕ್ ಟು ತಮಿಳ್ನಾಡಿಂದ ತಿರ್ಗಿ ರಾತ್ರಿ ಜರ್ನಿ ಮಾಡಿಕೊಂಡು ದೇ ಕೇಮ್ ಟು ಕೋಲಾರ್ ಟೌನ್. ಅಷ್ಟರಲ್ಲೇ ಕೋಲಾರ್ ಟೌನಲ್ಲಿ ನಾಕಾಬಂದಿ ಮಾಡಿರ್ತೀವಿ. ಆಗ ನಮ್ಮ ಕೋಲಾರ ಟೌನ್ ಇನ್ಸ್ಪೆಕ್ಟರ್ ಅಂತ ಹರೀಶ್ ಅವರು ಮತ್ತು ಅವರ ತಂಡ, ನಮ್ಮ ಡಿ ಎಸ್ ಪಿ ಅವರು, ನಮ್ಮ ಎಲ್ಲ ರಾತ್ರಿ ಗಸ್ತಲ್ಲಿದ್ದಂಥ ಎಲ್ಲ ಸಿಬ್ಬಂದಿ ಚೆಕ್ ಮಾಡೋ ಸಂದರ್ಭದಲ್ಲಿ ಅವರು ಎ ಟಿ ಎಮ್ ಸಿ ಯಾರ್ಡ್ ಹತ್ತಿರ ಒಂದು ಬೈಕಲ್ಲಿ ಮಗುನ ಒಂದು ಡ್ರಾಪ್ ತಗೊಂಡು ಮಗುನ ತಗೊಂಡು ಬರುತ್ತಾ ಬಂದಾಗ ಹರೀಶ್ ಅವರು ಯಾರು ಎಲ್ಲಿ ಹೋಗ್ತದೆ ಮಗು ಅಂದರು, ಎಲ್ಲಿ ಯಾವಾಗ ಡಿಲಿವರ್ ಆಯ್ತು ಅಂದರೆ ಅವ್ರ ಹತ್ರ ಯಾವುದೇ ಸಮರ್ಪಕ ಬಂದಿಲ್ಲ. ಅಷ್ಟರಲ್ಲಿ ನಮಗೆ ಅವ್ರದ್ದು ಫೋಟೋ ಐಡೆಂಟಿಫೈ ಆಯಿತು, ಇಮಿಡಿಯೇಟ್ಲಿ ಅವ್ರನ್ನ ಬಂಧನ ಮಾಡಿದ್ವಿ. ಸೊ ಈಗ ಈ ಮಗು ಹೆಂಗೆ ಇಲ್ಲಿ ತಗೊಂಡೋಗೋದಕ್ಕೆ ಸೆಕ್ಯೂರಿಟಿ ಲ್ಯಾಪ್ಟಾಪ್ಸ್ ಏನಿದೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಅದಕ್ಕೆ ನಾವು ಒಂದು ನಿರ್ಧಾರ ತಗೊಂಡಿದ್ವಿ. ಒಂದು ಎರಡನೇದು ಸಂಬಂಧಪಟ್ಟಂಗೆ ಸರ್ಕಾರ ಗಮನಕ್ಕೆ ತರೋದಕ್ಕೆ ಈಗಾಗಲೇ ಮಾನ್ಯ ವಿಧಾನಸಭಾ ಸದಸ್ಯರಾದಂತಹ ಗೊತ್ತರು ಕೂಡ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ವಿ. ಡಿ ಸಿ ಸಾಹೇಬರು ಸಹ ಇದನ್ನು ಅಪ್ರಿಷಿಯೇಟ್ ಮಾಡಿ ಸೆಕ್ಯೂರಿಟಿ ಅಪ್ಗ್ರೇಡ್ ಮಾಡಿ ಕೇಳಿದ್ದಾರೆ. ಈಗ ಸದ್ಯ ಒಬ್ಬರದು ಬಂಧನ ಆಗಿದೆ, ಆಮೇಲೆ ಇಬ್ಬರು ಬಂದಂಥ ಅವರು ಯಾರು ಅಂತ ವಿಚಾರ ಮಾಡಿದಾಗ ಅವರು ಅವ್ರ ಮಕ್ಕಳೇ ಇದ್ದಾರೆ. ಅಂದರೆ ಅವ್ರಿಗೆ ಇದು ಕದಿಯೋದ ಬಗ್ಗೆ ಆಗಲಿ ಅಥವಾ ಇನ್ನೊಂದು ಬಗ್ಗೆ ನಾಲೆಡ್ಜ್ ಇಲ್ಲ. ಅದರಲ್ಲಿ ಒಬ್ಬರು ಮೆಂಟಲಿ ರಿಟೈರ್ಡ್ ಇದ್ದಾರೆ, ಇನ್ನೊಬ್ಬರು 14 ಇಯರ್ಸ್ ಗರ್ಲ್. ಸೊ ದಟ್ ಅವನು ನಾವು ವಿಚಾರ ಮಾಡ್ತೀವಿ ಏನು ನಡೆದಿದೆ ಅಂತೇಳಿ. ಬಟ್ ಯಾರಿಗೆ ಈ ಮಗುನ ತಗೊಂಡೋಗ್ತಾಯಿದ್ರು ಮತ್ತು ಈ ಮಗು ಇಲ್ಲಿದೆ ಅಂತ ಹೇಳಿಬಿಟ್ಟು ಯಾರು ಇವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟರು, ಇದರಿಂದ ಏನು ಜಾಲ ಇದೆ, ಈ ಹಿಂದೆ ಇಂಥದ್ದು ತಿರ್ಗಾ ಏನೋ ಕೆಲಸಗಳು ಮಾಡಿದಾರ, ಇಲ್ಲಿ ಲೋಕಲ್ ಹಾಸ್ಪಿಟಲ್ ಸ್ಟಾಫ್ ಇರ್ಬೋದು ಅಥವಾ ಬೇರೆ ಸೆಕ್ಯೂರಿಟಿ ಏಜೆನ್ಸೀಸ್ ಇರ್ಬೋದು, ಔಟ್ಸೋರ್ಸ್ ಇರ್ಬೋದು, ಯಾರ್ದಿದೆ ಅನ್ನೋದು ನಮಗೆ ತನಿಖೆಯಲ್ಲಿ ಮುಂದಿನ ದಿನ ಕಂಡುಬರುತ್ತೆ. ಸೊ ಎನಿವೇ ಇವತ್ತು ಒಂದು ದೊಡ್ಡ ನಮಗೆಲ್ಲರಿಗೂ ಮಗು ಕಿಡ್ನಾಪ್ ಅಥವಾ ಮಗು ಇದು ಆದ ತಕ್ಷಣ ನಮಗೂ ಸಹ ರಾತ್ರಿ ನಮ್ಮ ಎಂಟೈರ್ ಟೀಮ್ ಯಾರೂ ನಿದ್ದೆ ಮಾಡಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಅವರು ಮತ್ತು ನಮ್ಮ ಡಿ ಎಸ್ ಪಿ ಮಲ್ಲೇಶ್ ಅವರು ಕೆಲಸಕ್ಕೆ ವಾಟ್ಸಪ್ಪಲ್ಲಿ ಏನು ನಡೀತಾ ಇದೆ, ನಮಗೆ ಲೊಕೇಶನ್ಸ್ ಇರ್ಬೋದು ಏನು ನಡೀತಾ ಇದೆ ನಮಗೆಲ್ಲ ಹೇಳ್ತಾ ಇದ್ರು. ಬಟ್ ದೇವ್ರ ದಯೆಯಿಂದ, ಕೋಲಾರಮ್ಮನ ಒಂದು ದಯೆಯಿಂದ ಮತ್ತು ಆ ತಾಯಿ ಆ ಗಟ್ಟಿತನದಿಂದ ಮಗು ಸಿಕ್ಕಿದೆ. ತಿರ್ಗಾ ತಾಯಿ ಮಳಿಗೆ ರಾತ್ರಿ ನಾವು ಸೇರಿಸಿದ್ವಿ, ಮಗು ಆರೋಗ್ಯವಾಗಿದೆ. ಈ ಕಾರ್ಯದಲ್ಲಿ ನಮ್ಮ ತುಂಬ ಐಹೈಲೈಟ್ ತೋರಿಸಿದಂಥ ಹುಡುಗ ಕಾರ್ತಿಕ್ಗೆ ಒಂದು ಬಾಲಶೌರ್ಯ ಪ್ರಶಸ್ತಿಗೆ ನಾನು ಕೋಲಾರ ಜಿಲ್ಲಾ ಪರವಾಗಿ ಪೊಲೀಸ್ ಪರವಾಗಿ ಅವ್ರನ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಎಲ್ಲ ನಮ್ಮ ಎಸ್ ಪಿ ಅವರು ಇವರೆಲ್ಲ ಡೀಟೇಲ್ಸ್ ತೊಗೊಳ್ತಾರೆ. ಇಟ್ ಈಸ್ ಒಂದು ವೆರಿ ಮಾದರಿ, ಈ ವಯಸ್ಸು 7 ವರ್ಷದ ಮಗು ಈ ಥರ ಅಲರ್ಟ್ ಮಾಡಿರೋದು. ಅವ್ರು ಮಾಡಿಲ್ಲ ಅಂದರೆ ನಮ್ಗೆ ಯಾವುದು ವಿಷಯ ಗೊತ್ತಾಗ್ತಾನೆ ಇರಲಿಲ್ಲ. ಅಷ್ಟರಲ್ಲಿ ಮಗುನ ಇವಾಗ ಬೇರೆಯವ್ರಿಗೆ ಯಾರೋ ಕೊಟ್ಬಿಡ್ತಾ ಇದ್ರು, ಮಾಡ್ತಾ ಇದ್ರು, ನಾವು ಅವ್ರು ರೀಚ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಎಲ್ಲದಕ್ಕಿಂತ ತುಂಬ ಮುಖ್ಯವಾಗಿ ಈ ಟನ್ ಇದರಲ್ಲಿ ನಮ್ಮ ಆಟೋ ಡ್ರೈವರ್ ಯಾರು ನವೀನ್ ಅವರು ಇದ್ದಾರೆ, ಮತ್ತು ಅವ್ರ ತಂಡ ಏನಿದೆ ಎಲ್ಲ ಹುಡುಗರು ಸಹ ಪೊಲೀಸ್ಗೆ ಇನ್ಫಾರ್ಮೇಷನ್ಸ್ ಕೊಟ್ಟು ಹೇಳಿದ್ದಕ್ಕೇ ಈ ಕೇಸು ಟ್ರೇಸ್ ಆಯಿತು, ಅವ್ರು ತಮಿಳ್ನಾಡು ಕಡೆ ಹೋಗಿದ್ದಾರೆ ಅಂತೇಳಿ. ಸೊ ಅವರು ಮತ್ತು ಪಬ್ಲಿಕ್ಗೆ ಇವ್ರಿಗೆಲ್ಲರೂ ಸಹ ಪೊಲೀಸ್ ವತಿಯಿಂದ ನಾನು ಮಾಡ್ತೀನಿ. ತುಂಬ ನಮ್ಗೆ ಇವತ್ತು ಕೋಲಾರ ಜಿಲ್ಲಾ ಪೊಲೀಸ್ಗೆ ತುಂಬ ಹೆಮ್ಮೆಯ ದಿನ. ಇವತ್ತು ತಾವು ಮಾಧ್ಯಮ ಮಿತ್ರರು ಏನು ಇದ್ರೆ ಪ್ರಚಾರ ಮಾಡಿದರೆ ಅದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ನಮ್ಮ
ಡಿ ಜಿ ಎಲ್ ಐ ಜಿ ಪಿ ಸಾಹೇಬ್ ಬಂದಕ್ಕೆ ನಮ್ಮ ಐ ಜಿ ಪಿ ಸಾಹೇಬ್ಗೆಲ್ಲ ಗಮನಕ್ಕೆ ಹೋಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ, ಟ್ವೀಟ್ ಮಾಡಿ ಎಲ್ಲ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ಗೆ ತಕ್ಷಣ ಈ ಪ್ರಕರಣ ಮಾಡಿದ್ದಕ್ಕೆ ಮಗುನ ರಕ್ಷಿಸಿದ್ದಕ್ಕೆ ನಮ್ಮನ್ನು ಅಭಿನಂದನೆ ತಿಳಿಸಿದ್ದಾರೆ. ಅದು ಇನ್ನು ಮುಂದೆ ನಾವು ಇನ್ನೂ ಹೆಚ್ಚಿನ ಉತ್ಸುಕತರಾಗಿ ಕೆಲಸ ಮಾಡೋದಕ್ಕೆ ನಮಗೆ ಒಂದು ಶಕ್ತಿ ತುಂಬಿದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಧನ್ಯವಾದ ತಿಳಿಸ್ತೀನಿ. ಈ ಕಾರ್ಯಕ್ರಮದ ಈ ಎಂಟೈರ್ ಎಪಿಸೋಡ್ನ ಇಬ್ಬರು ಒಂದು ವ್ಯಕ್ತಿಗಳ ಒಂದು ಸಮಯ ಪ್ರಜ್ಞೆ ಮತ್ತು ಕಮಿಟ್ಮೆಂಟು ಸೊಸೈಟಿಗೆ ಅವ್ರಿಗಿರೋಂಥ ಒಂದು ಜವಾಬ್ದಾರಿಯನ್ನು ತೋರಿಸುತ್ತೆ. ಮಾಧ್ಯಮ ಮಿತ್ರರು ಸಹ ಅವರು ಇದನ್ನು ಅಷ್ಟು ಹೊತ್ತಲ್ಲಿ ತುಂಬ ಒಂದು 30-35,000 ಜನಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಿದ್ದಾರೆ. ಸೊ ಅವರೊಂದು ಸೋಷಿಯಲ್ ಆ್ಯಕ್ಟಿವಿಟಿ ಹಿಂದೆ ಸಹ ಒಂದು ಮಗು ಕಿಡ್ನಾಪ್ ಕೇಸಲ್ಲಿ ಸಹ ಬಿಕಾಸ್ ಆಫ್ ದಿ ಮೀಡಿಯಾ ವಿ ಗಾಟ್ ದಟ್ ಲೀಡ್ಸ್. ಸೊ ಏನೂ ಆಗಿಲ್ಲ, ಮಗು ತುಂಬ ಸೇಫಾಗಿ ಬಂದಿದೆ. ಸೊ ಐ ಅಪ್ರಿಷಿಯೇಟ್ ಆ್ಯಂಡ್ ಐ ಥ್ಯಾಂಕ್ ಆನ್ ಬಿಹಾಫ್ ಆಫ್ ದಿ ಕೋಲಾರ ಡಿಸ್ಟ್ರಿಕ್ಟ್ ಪೊಲೀಸ್ ಟು ಆಲ್ ದಿ ಪಬ್ಲಿಕ್ ಆ್ಯಂಡ್ ಮೀಡಿಯಾ ಪರ್ಸನ್ಸ್ ಕನ್ಸರ್ನ್ ಸಿಟಿಸನ್ಸ್ ಪ್ರಜ್ಞಾವಂತ ಎಲ್ಲ ನಾಗರಿಕರಿಗೂ ಸಹ.